ಒಂದು ವಾರದಿಂದ ಜೈಲು ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡುತ್ತಲೇ ಇದೆ. ಪರಪ್ಪನ ಅಗ್ರಹಾರಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಭೇಟಿ ಕೂಡ ಆಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಬಿ ವೀರಪ್ಪ, ದಿನೇಶ್ ಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಅಕ್ರಮಗಳು ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಒಂದು ವೇಳೆ ಇದ್ದರೂ ನಮ್ಮ ಮುಂದೆ ಅವರು ಒಪ್ಪಿಕೊಳ್ಳಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನ್ಯಾಯಮೂರ್ತಿ ಬಿ ವೀರಪ್ಪ ಮಾತು. ಒಂದು ವಾರದಿಂದ ಜೈಲಿನ ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ. ಪರಪ್ಪನ ಅಗ್ರಹಾರಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟರು. ಬಿ ವೀರಪ್ಪ ಹಾಗೂ ದಿನೇಶ್ ಕುಮಾರ್, ಸದ್ಯಕ್ಕೆ ಯಾವುದೇ ಅಕ್ರಮಗಳು ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಒಂದು ವೇಳೆ ಇದ್ದರೂ ನಮ್ಮ ಮುಂದೆ ಅವರು ಒಪ್ಪಿಕೊಳ್ಳಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನ್ಯಾಯಮೂರ್ತಿ ಬಿ ವೀರಪ್ಪ ಮಾತು. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಮತ್ತೆ ತನಿಖೆಯನ್ನ ನಡೆಸ್ತೇವೆ. ನಾವು ಪರಿಶೀಲನೆಗೆ ಬರುವ ಸುದ್ದಿ ಇಂದು ಮೊದಲೇ ಗೊತ್ತಾಗಿತ್ತು. ಇನ್ನೊಮ್ಮೆ ಬರುವಾಗ ಯಾರಿಗೂ ತಿಳಿಸದೆ ದಿಢೀರ್ ಭೇಟಿ ನೀಡ್ತೇವೆ ಅಂತ ಹೇಳಿದ್ದ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಮತ್ತೆ ತನಿಖೆ ನಡೆಸ್ತೇವೆ. ಪರಿಶೀಲನೆಗೆ ಬರುವ ಸುದ್ದಿ ಇಂದು ಮೊದಲೇ ಗೊತ್ತಾಗಿತ್ತು. ಇನ್ನೊಮ್ಮೆ ಬರುವಾಗ ಯಾರಿಗೂ ತಿಳಿಸದೆ ದಿಢೀರ್ ಭೇಟಿಯನ್ನ ನೀಡ್ತೇವೆ ಅಂತ ನ್ಯಾಯಮೂರ್ತಿ ಬಿ ವೀರಪ್ಪ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳಿದ್ದ. ಸುವರ್ಣ ನ್ಯೂಸ್ ಕಳೆದ ಒಂದು ವಾರದಿಂದ ಸರಣಿ ವರದಿಗಳನ್ನು ಮಾಡ್ತಾ ಇದೆ. ಅಕ್ರಮ ನಡೀತಾ ಇದೆ ಪರಪ್ಪನಗರದಲ್ಲಿ ಅಂತೇಳಿ. ಅದು ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಂತ ಬಿ ವೀರಪ್ಪ ಮತ್ತು ದಿನೇಶ್ ಕುಮಾರ್ ಅವರ ತಂಡ ಇವತ್ತು ಪರಪ್ಪನಗರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಸರ್, ಎಲ್ಲೊಂದು ಕಡೆ ಅಕ್ರಮಗಳು ತುಂಬ ನಡೀತಾ ಇದೆ, ಯಾಕೆಂದರೆ ಒಂದು ಸಾರಿ ಇಲ್ಲ ಪದೇ ಪದೇ ಆಗ್ತಾ ಇದೆ ಅನ್ನೋದು. ಸೊ ಒಂದು ಕಡೆ ಸರ್ಕಾರ ತನಿಖೆ ಮಾಡ್ತಿದ್ರು ಕೂಡ ನೀವು ಭೇಟಿ ಆದ್ರಿ. ಸೊ ಅಕ್ರಮಗಳ ಬಗ್ಗೆ ಆಗಲಿ ಅಂತ ಹೇಗಿದೆ ಸರ್ ಪರಿಸ್ಥಿತಿ ಒಳಗೆ? ನಮಗೆ ಆ ಥರ ಏನು ಸದ್ಯಕ್ಕೆ ಕಾಣಲಿಲ್ಲ. ನೀವು ಹೇಳಿದ್ದನ್ನು ನಾವು ಮನಸ್ಸಲ್ಲಿ ಇಟ್ಕೊತೀವಿ. ಅದು ನಾವು ಬಂದಿದ್ವಿ ಏನಾದರೂ ಗೊತ್ತಾಯ್ತು ಗೊತ್ತ. ಅವ್ರನ್ನ ನಾವು ಕೇಳಿದೆ ಏನಾದರೂ ಮೇಲಿಂದ ಬರುತ್ತಾ ಇದು ಬರುತ್ತಾ ಅಂತ ಕೇಳಿದೆ. ಆ ಥರ ಯಾವುದೂ ಇಲ್ಲ ಸರ್, ನಾವು ಭಾರಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಾರ್ಮಲಿ ದೇ ವಿಲ್ ನಾಟ್ ಅಕ್ಸೆಪ್ಟ್. ಅದನ್ನು ನೀವು ನಾವು ಕಂಡುಹಿಡಿಬೇಕು. ಅದನ್ನು ಆ ದಿಶೆಯಲ್ಲಿ ನಾವು ಮುಂದುವರಿಸೋಣ. ಆ ಥರ ಏನೋ ಇದ್ದರೆ ಅದನ್ನು ಕಡಿವಾಣ ಹಾಕೋಕ್ಕೆ ನಾವು ಪ್ರಯತ್ನ ಮಾಡೋಣ. ಕೇವಲ ಏರ್ಸೆ ಇನ್ಫಾರ್ಮೇಷನ್ ಸರ್, ಯಾಕೆಂದರೆ ವೀಡಿಯೋಸೇ ತುಂಬ ಬರ್ತಿದೆ ಅಲ್ಲಿ. ಅವ್ರ ಕಡೆ ಮೊಬೈಲ್ಗಳಿದೆ, ಗಾಂಜಾಗಳು ಸಿಗ್ತಿದೆ ಅನ್ನುವಂಥದ್ದು. ಮತ್ತು ಕೆಲವೊಂದು VIP ಕೈದಿಗಳಿಗೆ ಅಂದರೆ ಬಾಂಬ್ ಬ್ಲಾಸ್ಟ್ ಅಂತ ಪ್ರಕರಣಗಳಲ್ಲಿ ಕೂಡ ಅವರಿಗೆ ಅಲ್ಲೇ ಬ್ಯಾರಕ್ಕಲ್ಲೇ ನಾನ್ ವೆಜ್ ಅಡುಗೆಗಳನ್ನು ಮಾಡೋದು ಎಲ್ಲ ಕೊಡ್ತಿದ್ದಾರೆ. ಸೊ ಅದು ಹೆಂಗೆ ಸಾಧ್ಯ? ಆ ಥರ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ನಾನೆಲ್ಲ ಒಂದೊಂದು ಬ್ಯಾರಕ್ಕೆ ಹೋಗಿ ಬಂದಿದ್ದೀನಿ. ನಾಟ್ ಸೋ ಈಸಿ, ಅವ್ರು ಹೇಳ್ದಂಗೆ ಆಗೋಕ್ಕೆ ಅವಕಾಶ ಇಲ್ಲ. ಅಷ್ಟೆಲ್ಲ ಆಗಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ, ಮಿರಾಕಲ್ ಆಗಬೇಕಾಗುತ್ತೆ. ನಾವು ಒಳಗಡೆ ಎಲ್ಲ ಬ್ಯಾರಕ್ಕೆ ಹೋಗಿದ್ದೀವಿ, ಎಲ್ಲ ಬದ್ದೋಬಸ್ತು ಇದೆ. ಆಮೇಲೆ ಒಳ್ಳೆ ಸ್ಟಾಪು ಕಾಣ್ತಾರೆ, ಹೆಣ್ಮಕ್ಳು ಜೋರಾಗಿದ್ದಾರೆ. ಆಫೀಸರ್ ದೇ ಆರ್ ವೆರಿ ಸ್ಟ್ರಿಕ್ಟ್, ನಾನೆಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಆ ಥರ ಇದ್ದರೆ ನೋಡೋಣ. ಒಂದು ವೇಳೆ ಅಂದರೆ ಮುಂದಿನ ಹಂತದಲ್ಲಿ ನೀವು ಮತ್ತೆ ಪ್ಲ್ಯಾನ್ ಮಾಡಿದ್ದೀವಿ ಮತ್ತೆ ದಿಢೀರ್ ಭೇಟಿ ಮಾಡಲಿಕ್ಕೆ ಅಂತ, ಆ ಥರದ್ದು ಕಂಡದ್ದೇ ಆದಲ್ಲಿ ಈಗ ಸರ್ಕಾರ ಆಫೀಷಿಯಲ್ ರೇಂಜಲ್ಲಿ ತನಿಖೆ ಮಾಡ್ತಾ ಇದೆ. ಸೊ ಜುಡಿಷಿಯಲ್ ಕಡೆಯಿಂದ ಏನಾದರೂ ಸಪ್ರೇಟ್ ಎನ್ಕ್ವೈರಿ ಮೋಟೋ ನಾವು ಆಕ್ಷನ್ ತೊಗೋಬೋದು. PIL ಹಾಕ್ಸ್ತೀವಿ ಕರ್ನಾಟಕ ರಾಜ್ಯ ಪ್ರಾಧಿಕಾರದ ವತಿಯಿಂದ. ಹೈಕೋರ್ಟಲ್ಲಿ ನಾವು ಪಬ್ಲಿಕ್ ಇನ್ವೆಸ್ಟಿಗೇಷನ್ ನಾವು ಇದ್ರ ಪ್ರಕಾರ ಹಾಕ್ತೀವಿ. ಈ ಥರ ಇದಾಗ್ತಾ ಇದೆ, ಸರ್ಕಾರ ಹೆಚ್ಚುತ್ತಾ ಇದೆ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇತ್ತೀಚೆಗೆ ಮುಖ್ಯ ಅಂದರೆ ಹೈಕೋರ್ಟ್ನಿಂದ ನ್ಯಾಯಮೂರ್ತಿಗಳು ದಿಢೀರ್ ಭೇಟಿಗಳು ಆಗಿರಲಿಕ್ಕೆ ತುಂಬ ವರ್ಷಗಳ ಹಿಂದೆ ಆಗಿತ್ತು ಅನ್ನುವಂಥ ಮಾಹಿತಿಗಳು. ಸೊ ಈ ಭೇಟಿಯಿಂದ ಸುಧಾರಣೆಗಳು ಆಗುವಂಥ ಮಟ್ಟಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಸರ್? ನಾವು ಬಂದಿದ್ದ ಉದ್ದೇಶನ ಅದು. ನಾವು ಯಾರೂ ಹೇಳ್ದೆ ಕೇಳದೆ ಒಬ್ಬ ರಾಜ್ಯ ಕಾನೂನು ಪ್ರಾಧಿಕಾರ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಧ್ಯಕ್ಷನಾಗಿ ಬಂದಿದ್ದ ಉದ್ದೇಶ ಫಸ್ಟು ಅಲ್ಲಿ ಪ್ರಿಸ್ನರ್ಸ್ ಏನು ಹಕ್ಕುಗಳಿದೆ ಅಂತ ಅವ್ರಿಗೆ ಮನದಟ್ಟು ಮಾಡಬೇಕು. ಎಷ್ಟೋ ಜನಕ್ಕೆ ಪಾಪ ಒಂದು ಕಾನೂನು ಪ್ರಾಧಿಕಾರ ಇದೆ, ಇದರಲ್ಲಿ ಅವಕಾಶ ಇದೆ ಅಂತ ಗೊತ್ತಿರಲಿಲ್ಲ. ಅದೆಲ್ಲ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಅವಕಾಶ, ನಾನೇ ಪರ್ಸ್ನಲಾಗಿ ಮಾತಾಡಬೇಕು ಅವ್ರನ್ನ ಅಂತೇಳಿ. ಈ ಒಂದು COVID-19 ಇರೋದ್ರಿಂದ ನಾವು ಎಲ್ಲರನ್ನೂ ಪರ್ಸ್ನಲಾಗಿ ಭೇಟಿ ಮಾಡೋಕ್ಕಾಗಲಿಲ್ಲ. ಒಂದೊಂದು ಬ್ಯಾರಾಕಿಗೆ ಹೋಗಿದ್ದೀವಿ, ಮೈಕಲ್ಲಿ ಎಲ್ಲರನ್ನೂ ಮಾತಾಡಿದ್ದೀವಿ, ಅವ್ರಿಗೆ ಹಕ್ಕುಗಳ ಬಗ್ಗೆ ಮನದಟ್ಟು ಮಾಡಿದ್ದೀವಿ. ಮುಂದೆ ಆ ಥರ ಏನಾದರೆ ಕಾನೂನು ಪ್ರಾಧಿಕಾರ ಪ್ರಕಾರ ಇವತ್ತಿಂದ ನಾವು ಅವ್ರ ಮೇಲೆ ಏನು ಕಾನೂನು ಆಕ್ಷನ್ ತೊಗೊಳಕ್ಕೆ ಅವಕಾಶ ಇದೆಲ್ಲ ನಾವು ಮಾಡ್ತೀವಿ. ಲಾಸ್ಟ್ ಕ್ವೆಶನ್, ನೀವು ಬರುವಂಥ ಮಾಹಿತಿ ಮೊದಲೇ ಏನೋ ಗೊತ್ತಾಗಿ ಒಂದಷ್ಟು ಕ್ಲೀನ್ ಆಗಿರ್ಬೋದಾ ಅನ್ನುವಂಥ ಒಂದು ಸಂದರ್ಭಗಳಿರೋದು. ಮುಂದಿನ ಹಂತದಲ್ಲಿ ಯಾವ ಮಾಹಿತಿಗಳಿಲ್ಲದೆ ದಿಢೀರ್ ಭೇಟಿಯ ಸಾಧ್ಯತೆ? ಹೌದು, ಅದು ನಿಮಗೂ ಗೊತ್ತಾಗಲ್ಲ, ಅದು ನಾವು ಬರೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ಇದಿಷ್ಟು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳುವಂಥದ್ದು. ಅಕ್ರಮಗಳೇನು ನಡೀತಾ ಇದೆ ಆ ಸಂಬಂಧಪಟ್ಟಂತೆ ನಾವು ನ್ಯಾಯಾಂಗದ ವತಿಯಿಂದ ಕೂಡ ಏನು ಮುಂಜಾಗ್ರತೆ ವಹಿಸಬೇಕು ಅಂತ ಕ್ರಮ ಕೈಗೊಳ್ಬೇಕು, ಅದೆಲ್ಲವನ್ನು ಮಾಡ್ತೀವಿ ಅನ್ನೋದು ಮಾತನ್ನು ಅವ್ರು ಹೇಳ್ತಾರೆ. ಕೆಲವೊಮ್ಮೆ ಶಿವನ ಜೊತೆ ರಮೇಶ್ ಎಸ್ಎನ್ಎಸ್ ಸುವರ್ಣ ನ್ಯೂಸ್ ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.